ಯಾವುದೇ ಪ್ರಸಂಗದಲ್ಲಿಯೂ ಅಧಿಕಾರವನ್ನು ಇನ್ನುಳಿದವರು ಬಿಟ್ಟುಕೊಡೋ ಹಾಗಿಲ್ಲ. ಇಂಥ ಸಂದರ್ಭದಲ್ಲೇ ರಾಹುಲರ ಜವಾಬ್ದಾರಿ ಸಹಿತ ಬಹಳಷ್ಟು ಆಗ್ತದೆ. ಯಾಕಪ್ಪ, ವಿರೋಧ ಪಕ್ಷದ ನಾಯಕರು ಹೌದು, ಜೊತೆ ದೊಡ್ಡ ಪಕ್ಷವನ್ನು ಕಟ್ಕೊಂಡಿದ್ದಾರೆ ಅವರು. ಇನ್ನು ಕೇವಲ ಸಂವಿಧಾನವನ್ನು ಮತ್ತೆ ತೋರಿಸಿಕೊಂಡು ಈ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಜೊತೆಗೆ EVM ಬಗ್ಗೆ ಇರುವ ಇನ್ನೂ ಟೀಕಾ ಮಾಡಲಿ, ಮತ್ತೇನು ಮಾಡಲಿ, ಎಲೆಕ್ಷನ್ ಕಮಿಷನ್ ಅಂತ ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಆಡಳಿತ ದೊಡ್ಡ ಪಕ್ಷದ ಪರ ಇರುವುದರಲ್ಲಿ ಇದೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಬಂದದ. ನ್ಯಾಯಾಂಗ ಸಹಿತ ಕೆಲವು ಸಂದರ್ಭಗಳಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಹೆಲ್ಪ್ ಮಾಡ್ತಾ ಬಂದದ್ದು. ಹೀಗಾಗಿ ಒಟ್ಟಾರೆಯಾಗಿ RSS ಇದ್ದಿದ್ದು ಸುಲಭವಾಗಿ ವಿರೋಧಿಗಳು ಅಧಿಕಾರ ಬಿಟ್ಟುಕೊಡೋದ್ರಲ್ಲೇ ತನ್ನ ಮನಸ್ಸನ್ನು ಮಾಡಿಕೊಂಡಿಲ್ಲ. ಆದಷ್ಟು ಗಟ್ಟಿ ಮಾಡಿಕೊಂಡು BJP ಮುಂದುವರಿಸಿಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಅದು ಬಂದಿದ್ದರಿಂದಾಗಿ ಇವತ್ತು ನಿಜವಾದ ಕಾಂಪಿಟೇಷನ್ ಮೋದಿ ವರ್ಸಸ್ ರಾಹುಲ್ ಅಲ್ಲ, ರಾಹುಲ್ ವರ್ಸಸ್ RSS ಆಗಿ ಪರಿವರ್ತನೆ ಆಗ್ತಾ ಇದೆ ಈ ಎಲ್ಲ ದಿಶೆಯಲ್ಲಿ. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಗೆಲುವು ಮೋದಿ ಅವ್ರ ಗೆಲುವಲ್ಲದು, ಅದು RSS ಗೆಲುವು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಆದರೂ ಇನ್ನೂ ಇಡೀ ದೇಶವ್ಯಾಪಿ ಯಾವ ಪ್ರಮಾಣದಲ್ಲಿ ಆಗಬೇಕಾಗಿತ್ತು ಅದು ಆಗಿಲ್ಲ. 1,00,000 ಹೆಚ್ಚು ಶಾಖೆಗಳಿದ್ದಾವೆ ಅಂತ ಹೇಳುವಂಥ ಒಂದು ಏನು ಮಾತುಗಳಿದ್ದಾವೆ RSS ಬದಲಾಗಿ. ಅದು ಇಲ್ಲೇ ಜಾರ್ಖಂಡದಲ್ಲೇ ಒಂದಿಷ್ಟು ಎಡವಿದ್ದನ್ನು ನೋಡಿದಾಗ ಅಥವಾ ಮುಟ್ಟಲಾರದನ್ನು ನೋಡಿದಾಗ ಇನ್ನೂ ಒಂದು ಸ್ವಲ್ಪ ಇಲ್ಲೇ ನಾವು ಏನು ರಾಹುಲ್ ಹಿಡ್ಕೊಂಡು ಹೊರಟಿದ್ದಾರೆ ಈ ಒಂದು OBC SC ST ಮತ್ತು ಮೈನಾರಿಟಿಗಳನ್ನು ಆ ಹಿನ್ನೆಲೆಯಲ್ಲಿ ಹೋಗುವುದಷ್ಟೇ ಅಲ್ಲ, ಇನ್ನೂ ಪಾದಯಾತ್ರೆಗಳ ಮೇಲೆ ಪಾದಯಾತ್ರೆ ಮಾಡೋ ಜೊತೆಗೆ ಜನಸಂಪರ್ಕ ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಇನ್ನಷ್ಟು ವಿಶ್ವಾಸಕ್ಕೆ ರೈತರನ್ನು ತೆಗೆದುಕೊಂಡು ರೈತರ ಸಮಸ್ಯೆಯನ್ನು ಎತ್ತಿ ತೆಗೆದುಕೊಂಡು ಅವರಿಗೆ ಏನಪ್ಪಾ ಅಂದರೆ ವಿಶೇಷವಾಗಿ ಅವ್ರ ಬೇಡಿಕೆ ಅಂತ ಏನು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಥವಾ ಸಪೋರ್ಟಿಂಗ್ ಪ್ರೈಸ್ MSP ಕಾನೂನು ಮಾಡೋ ವಿಷಯದಲ್ಲಿ ರೈತರ ಪರವಾಗಿ ಇನ್ನಷ್ಟು ಮೂಮೆಂಟ್ನ ಜೋರು ಮಾಡಿಕೊಂಡ್ರೆ ಮೋಸ್ಟ್ಲಿ ಕಾಂಗ್ರೆಸ್ಗೆ ಒಂದು ಹೊಸ ಒಂದು ಅಧ್ಯಾಯ ಶುರು ಆಗ್ಬೋದು. ಜೊತೆಗೆ ತಮ್ಮ ಸೇವಾ ಸಮಿತಿ ಅಂತ ಹಿಂದಾದ್ರೂ ಇತ್ತು ನಿಮ್ಗೆ ಗೊತ್ತ ಸೇವಾ ದಳ, ಅದನ್ನು ಇನ್ನೂ ಬರಿಷ್ಠ ಮಾಡ್ಕೊಳ್ಳೋಂಥ ಸಮಯ ಈಗ ಬಂದದ ಅಂತೇಳಿ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಇವತ್ತು ಏನಪ್ಪ ಅಂತಂದರೆ ಅದರ್ಸ್ ಮತ್ತು